ಸೊ ನೀವು ಬಿಗ್ ಬಾಸ್ ನಲ್ಲಿ ಇರಬೇಕಾದ್ರೆ ಕೆಟ್ಟ ಘಟನೆಗಳು ನಡೆದಿದೆ, ಒಳ್ಳೆ ಘಟನೆಗಳು, ಅದು ನಿಮಗೆ ಗೊತ್ತಾ? ಅದು ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಒಳ್ಳೆ ಬೆಳವಣಿಗೆ ಅಂದ್ರೆ ಒಳ್ಳೆ ಸಿನಿಮಾಗಳು ಬಂದಿದೆ ಅಂತ ಗೊತ್ತು. ಕಾಂತಾರದ್ದು ನಮಗೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೇ ಪ್ಲೇ ಮಾಡಿದ್ರು, ಹೀಗೆ ಇಷ್ಟು ದೊಡ್ಡ ಸಕ್ಸಸ್ ಎಲ್ಲ ಆಯಿತು ಅಂತ. ಆ್ಯಂಡ್ ಇನ್ನು ನಾನು ಅಂದರೆ ಈಗ ಎಲ್ಲ ಈ ಅಲ್ಲಿ ಇಲ್ಲಿ ಓಡಾಡೋದ್ರಿಂದಾಗಿ ಇನ್ನೂ ನಾನು ಸೋಷಿಯಲ್ ಮೀಡಿಯಾ ನಾನು ಕರೆಕ್ಟಾಗಿ ನೋಡುವಂಥ ಸಮಯ ಸಿಕ್ಕಿಲ್ಲ. ಸೊ ಎಕ್ಸಾಕ್ಟ್ಲಿ ಎಷ್ಟೊಂದೆಲ್ಲ ವಿಷಯ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಕೆಲವಷ್ಟು ಇನ್ಫಾರ್ಮೇಷನ್ಸ್ ಇದೆ ನನಗೆ. ಸೊ ಬಹಳ ದಿನಗಳ ನಂತರ ಒಂದು ಮಂಗಳೂರಿನ ಬೇಸಿ ಇಟ್ಟಂಥ ಸಿನಿಮಾ ಕಾಂತಾರ ಸಿನಿಮಾ ಹಿಟ್ ಆಯಿತು, ಅದ್ರ ಬಗ್ಗೆ ನಿಮ್ಗೆ ಏನು ಎಷ್ಟು ಪ್ರೌಡ್ ಅನಿಸುತ್ತೆ? ಕಾಂತಾರ ಸಿನಿಮಾ ಖಂಡಿತವಾಗ್ಲೂ ಪ್ರೌಡ್ ಎರಡು ವಿಷಯಕ್ಕೆ ಅನಿಸುತ್ತೆ. ಒಂದು ಎರಡು ಮೂರು ವಿಷಯಕ್ಕೆ. ಒಂದು ಕನ್ನಡದ ಸಿನಿಮಾ, ಇವಾಗ ಕನ್ನಡ ಅಂದರೆ ಇವಾಗ ನಾನು ಒಂದ್ಸಲ KGF ಟೈಮಲ್ಲಿ ನಾನು ಒಂದು ತೆಲುಗು ಸಿನಿಮಾ ಮಾಡ್ತಿದ್ದೆ, ಅಲ್ಲಿ ಹೋದಾಗ ನೀವೆಲ್ಲವರು ಅಂತ ಕೇಳಿದ್ರು. ನಾನು ಹೇಳಿದೆ ಐ ಆಮ್ ಫ್ರಮ್ ಕರ್ನಾಟಕ ಅಂತ, ನನಗೆ ತೆಲುಗು ಬರಲ್ಲ, ಕರ್ನಾಟಕ ಅಂತಂದೆ. ಓ KGF ಅಂತ ಅಂತಾರೆ. ಸೊ ಈ ಕನ್ನಡ ಸಿನಿಮಾಗಳಿಂದ ಸೊ ನಾವೆಲ್ಲವರು ಅಂತಂದರೆ ಯಾವ ಇಂಡಸ್ಟ್ರಿ ಅವರು ಅಂತ ಹೊರಗಡೆ ಹೋದಾಗ ಗುರುತಿಸ್ತಾರೆ, ಅದು ಎಷ್ಟು ಖುಷಿ ಆಗುತ್ತದೆ. ಆ KGF ಅಮಾರ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇವಾಗ ಕಾಂತಾರ ಒಳಗಡೆ ನ್ಯೂಸ್ ಬಂತು, ವರ್ಲ್ಡಲ್ಲಿ ರೆಕಾರ್ಡ್ ಮಾಡಿದೆ, ಫಸ್ಟ್ ಟೈಮ್ ಒಂದು 16 crore ಸಿನಿಮಾ ಇಷ್ಟೊಂದೆಲ್ಲ ಕಲೆಕ್ಟ್ ಮಾಡಿರೋದು ಅಂತ. ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದರೆ, ಕನ್ನಡ ಸಿನಿಮಾ ನಾವು ಅಂದ್ಕೊಂಡ ಅಂದರೆ ನಾವು ಅಂದ್ಕೊಳ್ದಿರೋವಂಥ ರೇಂಜಿಗೆ ಹೋಗಿದೆ ಇವಾಗ. ಆ್ಯಂಡ್ ಇದು ಹೆಸರು ಯಾವಾಗಲೂ ಹೇಳ್ತಾರೆ, ಇದು ಬಿಗಿನಿಂಗ್ ಅಂತ. ನನ್ನ ಪ್ರಕಾರ ಇನ್ನೂ ದೊಡ್ಡ ಲೆವೆಲಿಗೆ ಹೋಗುತ್ತೆ, ಇವರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಹೆಮ್ಮೆ ಆಗುತ್ತೆ. ಆ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ನಾನು ಒಂದು ಸಣ್ಣ ಡ್ರಾಪ್ ಆಗಿ ಅಥವಾ ಒಂದು ಸಣ್ಣದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಯಾವಾಗಲೂ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಕಾಂತಾರ ಬಗ್ಗೆ ಕೇಳ್ತಾ ಇದ್ರೆ, ಒಂದು ಅದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಕಡೆ ರೀಚ್ ಆಗ್ತಾ ಇರೋದು, ಇನ್ನೊಂದು ನಮ್ಮ ಊರಿನ ಕಲ್ಚರ್ನ, ನಮ್ಮ ಕರ್ನಾಟಕದ ಕಲ್ಚರ್ನ ಅಥವಾ ನಮ್ಮ ಮಂಗಳೂರು ಕಲ್ಚರ್ನ ತೋರಿಸಿರೋವಂಥ ಒಂದು ಸಿನಿಮಾ, ಕಲ್ಚರಲ್ ವಿಚಾರವನ್ನು ತೋರಿಸಿ ಹಿಟ್ ಆಗಿರೋದು. ಇನ್ನೊಂದು ರಿಷಬ್ ಶೆಟ್ಟಿ ಅವರು ನನಗೆ ಪಾಪ ಅವರು ನನ್ನ ಬಿಡುಗಡೆ ಸಿನಿಮಾ ಸಂದರ್ಭದಲ್ಲೂ ಕೂಡ ಬಂದು ಹೌದು ಗಿರಿಗಿಡ್ಗೆ ತುಂಬ ಪ್ರೋತ್ಸಾಹ ಮಾಡಿದ್ರು. ಆ್ಯಂಡ್ ಬೆಂಗಳೂರಲ್ಲಿ ತುಳು ಸಿನಿಮಾ ಥಿಯೇಟರ್ ಸಿಗ್ತಾ ಇರಲಿಲ್ಲ, ನಾವು ಹಾಲಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ವಿ. ಆ ಸಿನಿಮಾಗೆ ಅವರು ಅಂದರೆ ಕಾಸರಗೋಡು ಸಿನಿಮಾ ಮಾಡಿದಾಗ, ಅವ್ರದ್ದು ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದಾಗ ನಾವು ಎಲ್ಲ ಸ್ವಲ್ಪ ಪರಿಚಯ ಆಗಿದ್ವಿ. ಅವ್ರು ಹೇಳ್ಕೊಂಡು ಅಣ್ಣ ಇಲ್ಲಿ ರಿಲೀಸ್ ಮಾಡೋಕ್ಕಾಗಣ, ಒಂದು ಥಿಯೇಟ್ರನ್ನು ಮಾಡಿಕೊಡಿ ಅಣ್ಣ ಅಂತ. ಸೊ ಅದಕ್ಕೆ ಅವರು ಜಯಣ್ಣ ಅವ್ರನ್ನ ಮೀಟ್ ಮಾಡಿಸಿ ನಮ್ಮ ಹುಡುಗ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ದಕ್ಕೆ ಜಯಣ್ಣ ಅವರು ಒಂದು 5 theater ಮಾಡಿಕೊಟ್ರು ನಮಗೆ. ಅದಲ್ಲಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಯಿತು. ನೆಕ್ಸ್ಟ್ ದಿನ ಜನ ಬಂದಿದ್ದು ನೋಡಿ 21 show ಆಯಿತು. ಆ್ಯಂಡ್ ಸಂಡೇ 27 show ಕೊಟ್ಟರು ನಮಗೆ. ಅದು 25 days ಓಡಿತು ಗಿರಿಗಿಟ್ ಸಿನಿಮಾ, ಒಂದು ತುಳು ಸಿನಿಮಾ ಇಲ್ಲಿ. ಸೊ ಹಾಗಾಗಿ ಇವಾಗ ಎಲ್ಲ ತುಳು ಸಿನಿಮಾ ಇಲ್ಲಿ ಥಿಯೇಟ್ರ್ 10 theater ಮಿನಿಮಮ್ ಸಿಗುತ್ತೆ ನಮಗೆ. ಸೊ ಅದಕ್ಕೆ ನಮ್ಮ ಸಿನಿಮಾ ಕಾರಣ ಆಯಿತು. ಅದಕ್ಕೆ ರಿಷಬ್ ಶೆಟ್ಟರ್ ದೊಡ್ಡ ಸಹಕಾರ ಇದೆ. ಆ ಕಾರಣಕ್ಕೆ ರಿಷಬ್ ಶೆಟ್ಟಿ ಅವರು ಇಷ್ಟು ದೊಡ್ಡ ಸ್ಟಾರ್ ಆದರೆ ಅದು ಇನ್ನೂ ಖುಷಿ ಆಯಿತು ನನಗೆ.